ಕೊಪ್ಪಳದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಂಪ್ಲಿ ಪುರಸಭೆಯ ಪರಿಸರ ಅಧಿಕಾರಿ ಮನೆಯಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಕಂಪ್ಲಿ ಪುರಸಭೆಯ ಪರಿಸರ ಅಧಿಕಾರಿಯಾಗಿರುವಂತಹ ಶರಣಪ್ಪ, ಕೋಟ್ಯಾಂತರ ಮೌಲ್ಯದ ಆಸ್ತಿಯ ದಾಖಲೆಗಳು ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೋಬ್ಬರಿ 2.05 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಆಗಿದೆ. ಗಂಗಾವತಿಯಲ್ಲಿ ಭವ್ಯ ಬಂಗಲೆ ಕಟ್ಟಿಸಿಕೊಂಡಿದ್ದಾರೆ ಶರಣಪ್ಪನವರು. ಅಕ್ರಮ ಆಸ್ತಿ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಇದೀಗ ಅಧಿಕಾರಿಯ ನಿವಾಸದಲ್ಲಿ ಶೋಧವನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾದಂಥ ದಾಖಲೆಗಳು ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ರಗಳು ಸಿಕ್ಕಿರುವಂಥದ್ದು, ಬೆಳ್ಳಿ ಬಂಗಾರ ಹಣ ಎಲ್ಲವೂ ಕೂಡ ಸಿಕ್ಕಿದೆ. ಎಲ್ಲವನ್ನ ಶೋಧ ನಡೆಸಲಾಗ್ತಾ ಇದೆ. ಕೊಪ್ಪಳದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಕಂಪ್ಲಿ ಪುರಸಭೆಯ ಪರಿಸರ ಅಧಿಕಾರಿ ಮನೆಯಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ. ಕಂಪ್ಲಿ ಪುರಸಭೆಯ ಪರಿಸರ ಅಧಿಕಾರಿಯಾಗಿರುವಂತ ಶರಣಪ್ಪ, ಅಲ್ಲಿಂದ 447 444 ಐತದ. ಇಲ್ಲ ನಮ್ಮ ನೋಟ್ ಹಾಂ ನಮ್ಮ ನೋಟ್.